ಬಜರಂಗಿ ಲೋಕಿ ಈಗ ಸದ್ಯಕ್ಕೆ ಟಕ್ಕರ್ಗೆ ನಾನು ಮತ್ತೊಮ್ಮೆ ಟಕ್ಕರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಟಕ್ಕರ್ ಜೊತೆ ಒಂದಿಷ್ಟು ಪ್ರಾಜೆಕ್ಟ್ಗಳ ಬಗ್ಗೆ ಅವ್ರ ಜೊತೆ ಮಾತಾಡಬೇಕಾಗಿದೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳನ್ನು ಮಾಡ್ತಿದ್ದೀರಾ ಅದರಲ್ಲಿ ಒಂದು ನಿಮ್ಮ ಬತ್ತಳಿಕೆಯಲ್ಲಿರುವಂಥದ್ದು ಟಕ್ಕರ್ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಮ್ಯಾಮ್ ಒಂದು ಖುಷಿ ಕೊಟ್ಟಂತ ಸಿನಿಮಾ ಈಗಿನ ಕಾಲಕ್ಕೆ ಎಲ್ರಿಗೂ ಒಂದು ರಿಲೆವೆಂಟ್ ಆಗೋವಂಥ ಒಂದು ಕಂಟೆಂಟ್ ಯಾಕಂದರೆ ಎಲ್ಲ ಡಿಜಿಟಲೈಸೇಷನ್ ಡಿಜಿಟಲೈಸೇಷನ್ ಎಲ್ಲ ಮೊಬೈಲ್ಗಳಲ್ಲಿ ನೋಡ್ತಾ ಇದ್ದಾರೆ ಆ ಮೊಬೈಲು ಲ್ಯಾಪ್ಟಾಪ್ಸಿಂದ ಏನೇನು ತೊಂದರೆಗಳಾಗ್ಬೋದು ಹೆಂಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲದಿರ ಸೈಬರ್ ಕ್ರೈಮ್ಸ್ ಎಷ್ಟು ಇದೆ ಸಂಖ್ಯೆಯಲ್ಲಿ ಅನ್ನೋದಕ್ಕೆ ಒಂದು ಈ ಸಿನಿಮಾನಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸೊ ಹೇಗೆ ನಾವು ಹುಷಾರಾಗಿರಬೇಕು ಅನ್ನೋದೆಲ್ಲ ಸೊ ಅಂಥದ್ರಲ್ಲಿ ನನಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಕಾಮ್ ಆ್ಯಂಡ್ ಆಗಿರ್ತಾನೆ ಅವನು ಅವನು ಮಾತಾಡೋ ಒಂದು ಆಗಲಿ ಅವನ ಶೈಲಿಯಾಗಲಿ ಒಂಥರ ಇಷ್ಟ ಆಗ್ಬಿಡುತ್ತೆ ಇವೊಂದು ಈಸ್ ಎ ವಿಲನ್ ಒಂದು ನೆಗೆಟಿವ್ ಶೇಡ್ ಆದ್ರೂ ಒಂದು ಇಷ್ಟ ಆಗುತ್ತೆ ಆ ಥರದೊಂದು ಕ್ಯಾರೆಕ್ಟ್ರು ಸೊ ಥ್ಯಾಂಕ್ಸ್ ಟು ರಘು ಸರ್ ಈ ಥರದೊಂದು ಕ್ಯಾರೆಕ್ಟ್ರ್ ಪರ್ಫಾಮ್ ಪರ್ಫಾರ್ಮ್ ಮಾಡೋದಕ್ಕೆ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವಿಲನ್ ಅಂದರೆ ಒಂದಿಷ್ಟು ನೆಗೆಟಿವ್ ಇದ್ದಿರತ್ತೆ ಇದರಲ್ಲಿ ಒಂದು ಶೇಡೇ ಬೇರೆ ಥರ ಇರುತ್ತೆ ನಿಮ್ಮ ಸ್ಮೈಲ್ ಆಗಿರ್ಬೋದು ನೀವು ನೋಡೋ ಲುಕ್ ವೈಸ್ ಆಗಿರ್ಬೋದು ಚೇಂಜ್ ಇದೆ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾ ಸಬ್ಜೆಕ್ಟನ್ನು ಯಾಕೆ ಒಪ್ಕೊಂಡ್ರಿ ಯಾಕೆ ಬೇಕಿತ್ತು ಈ ಸಬ್ಜೆಕ್ಟ್ ನಿಮಗೆ ಅಂತೇಳಿ ಇಲ್ಲ ಒಂದು ಬಂದು ಕಂಟೆಂಟ್ ಆ ಟೈಮ್ಗೆ ಬಿಕಾಸ್ ಆಗಿನ ಒಂದು ಎರಡು ವರ್ಷದ ಹಿಂದೆ ಮುಂಚೆ ಎಷ್ಟೋ ಜನಕ್ಕೆ ರಿಲವೆಂಟ್ ಆಗ್ತಾ ಇರಲಿಲ್ಲ ಬಟ್ ಇದು ಇನ್ ಫ್ಯೂಚರ್ ಇದಾಗುತ್ತೆ ಅಂತ ಅವ್ರದ್ದು ಒಂದು ಇತ್ತು ರಘು ಸರ್ದು ಸೊ ಆ ಒಂದು ವಿಜುವಲೈಸೇಷನ್ ಥಾಟ್ ಪ್ರೊಸೆಸ್ಗೆ ಎಸ್ ಹೌದು ಕರೆಕ್ಟು ಆಗ್ಬೋದು ಅಂತಿತ್ತು ಜೊತೆಗೆ ನನ್ನ ಕ್ಯಾರೆಕ್ಟ್ರೈಸೇಷನ್ ಕೂಡ ಬೇರೆ ಥರ ಏನೋ ಮಾಡ್ಕೊಂಡಿದ್ದೆ ಸರ್ ನಾವು ಇಲ್ಲಿವರೆಗೂ ಏನೋ ಬೇರೆ ಥರ ಎಲ್ಲ ಮಾಡಿದ್ದೀರ ಅದೆಲ್ಲ ಬಿಟ್ಟು ಬೇರೆ ಥರ ಏನೋ ಒಂದು ಮಾಡ್ತೀನಿ ಈ ಥರದೊಂದು ಕ್ಯಾರೆಕ್ಟರ್ ಇರುತ್ತೆ ಒಂದು ಕ್ಯಾರೆಕ್ಟರ್ ಸ್ಕೆಚ್ ಈ ಥರ ಇರುತ್ತೆ ಡ್ರೆಸ್ ಈ ಥರ ಇರ್ತಾನೆ ಒಂದು ಯಾವುದೋ ಒಂದು ನೋಡಿದ್ರೊಂದು ಒಂದು ಹಾಲಿವುಡ್ ವಿಲನ್ ಯಾರೋ ಹೇಗಿರ್ತಾರೋ ಆ ಥರ ಇರ್ತಾರೆ ಈಸ್ ವೆರಿ ಕಾಮ್ ಕಂಪೋಸ್ ಜಾಸ್ತಿ ಕಿರಿಸ್ತಾ ಇರಲ್ಲ ಬೈತಾ ಇರಲ್ಲ ಏನೂ ಇಲ್ಲ ಅದರಲ್ಲೂ ಒಂದು ಟೆರ್ರರ್ ಅನಿಸ್ತಾ ಇರ್ತಾನೆ ಸೊ ಏನೇ ಮಾತಾಡಿದ್ರು ತುಂಬ ಒಂದು ವೆರಿ ಕಾನ್ಫಿಡೆಂಟಾಗಿ ಮಾತಾಡೋವಂಥ ಒಂದು ಇದು ಜೊತೆಗೆ ವಿಲಿಯಂ ಡೇವಿಡ್ ಅವರು ಕ್ಯಾಮ್ರಾಮನ್ ಆಗಿ ಕೂಡ ಇದ್ದರು ಆ್ಯಂಡ್ ಟೆಕ್ನಿಷಿಯನ್ ಟೀಮ್ ವಾಸ್ ವೆರಿ ತುಂಬ ಸ್ಟ್ರಾಂಗ್ ಆಗಿತ್ತು ಸೊ ನನಗೆ ಯೂಶ್ವಲಿ ನಾನು ಆ ಪ್ರೋಸೆಸ್ನ ಇಷ್ಟಪಡ್ತೀನಿ ನನಗೆ ಆ ಎಕ್ಸ್ಪೀರಿಯೆನ್ಸ್ ಇಷ್ಟ ಹೇಗೆ ಆಗುತ್ತೆ ನೋಡೋಣ ಸಿನಿಮಾ ಹಿಟ್ಟಾಗೋದು ಬಿಡೋದು ಅದು ಸೆಕೆಂಡ್ರಿ ಬಟ್ ಆ ಪ್ರೋಸೆಸ್ನ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಮೇ ಬಿ ಐ ಐ ಗೆಟ್ ಟು ಲರ್ನ್ ತುಂಬ ಸಾಕಷ್ಟು ವಿಷಯ ಕಲಿಬೋದು ಅಂತ ಅನಿಸ್ತು ಸೊ ಅದರಿಂದ ಒಪ್ಕೊಂಡೆ ಈ ಒಂದು ಸಿನಿಮಾದ ಸಬ್ಜೆಕ್ಟ್ ಏನಿದೆ ಟಕ್ಕರ್ ಅನ್ನುವಂಥದ್ದು ಸೈಬರ್ ಕ್ರೈಮ್ ಏನಿದೆ ಈ ಹಿಂದೆ ಮಲಯಾಳಂ ಕೂಡ ಇದೇ ಥರ ಒಂದು ಸಿನಿಮಾ ಬಂದಿದೆ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಬಂದಿರುವಂಥ ಚಿತ್ರ ಇದು ಸೊ ಅದೇ ಮಾಸ್ಕ್ ಇಟ್ಕೊಂಡು ಈ ಥರ ಸಾಕಷ್ಟು ಹೆಣ್ಮಕ್ಳನ್ನು ಸಾಯಿಸುವಂಥ ಅದೇ ಸಬ್ಜೆಕ್ಟ್ ಇಟ್ಕೊಂಡು ಬಂದಂಥ ಕಥೆ ಆಗಿದೆ ಅದೇ ಥರದ ಕಥೆಯ ಕಥೆನ ಇದು ಹೇಗೆ ಅಂತ ಸಿನ್ಮಾ ಹೆಸರು ನಾನು ನಾನು ಆ ಸಿನಿಮಾ ನೋಡಿಲ್ಲ ಮ್ಯಾಮ್ ಸೊ ಅದರಿಂದ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸೊ ಇದೆಲ್ಲವನ್ನ ಬಿಟ್ಟು ಇನ್ನೊಂದು ಹೇಳೋದಾದ್ರೆ ಒಂದು ಸ್ಟೆಪ್ ಬಿಟ್ಟು ಇನ್ನೊಂದು ಸ್ಟೆಪ್ ನಿಮ್ಮ ಹೆಜ್ಜೆ ಯಶಸ್ಸಿನ ಹಾದಿಯಲ್ಲಿ ಸಾಕ್ತಾ ಇದೆ ಒಂದೊಂದೇ ದೊಡ್ಡ ದೊಡ್ಡ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸೊ ಸದ್ಯಕ್ಕೆ ಒಂದು ಹೀರೋ ಆಗುವ ಲಕ್ಷಣಗಳು ಏನಾದರೂ ನಿಮ್ಮನ್ನ ಕಾಡ್ತಾ ಇದೆಯಾ ಹಿಂಗೆ ಇಲ್ಲ ಆ ಥರ ಯೋಚನೆಗಳು ಸದ್ಯಕ್ಕೆ ಏನೂ ಇಲ್ಲ ಐ ಆಮ್ ಬ್ಲೆಸ್ಡ್ ಅನಿಸುತ್ತೆ ಬಿಕಾಸ್ ಸಾಕಷ್ಟು ಜನ ಕನ್ಸ್ ಕಾಣ್ತಾ ಇರ್ತಾರೆ ಅಲ್ಲಿಲ್ಲಿ ಇಂಥ ಸಿನ್ಮಾಗಳು ಮಾಡಬೇಕು ಸಿನಿಮಾ ಇಂಡಸ್ಟ್ರೀಲಿರಬೇಕು ಅಂತ ಸೊ ಇಷ್ಟು ವರ್ಷ ಆದರೂ ನನಗೆ ಅವಕಾಶಗಳು ಸಿಗ್ತಾ ಇದೆ ಸೊ ಐ ಆಮ್ ಬ್ಲೆಸ್ಡ್ ಸೊ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಬೇರೆ ಬೇರೆ ರೀತಿ ಪಾತ್ರಗಳು ಮಾಡಬೇಕು ಅಂತ ಆಸೆ ಇದೆ ಸದ್ಯಕ್ಕೆ ಆ ರೀತಿ ಯಾವುದೇ ಆಸೆ ಇಲ್ಲ ನೀವು ಹೇಳಿದಾಗೆ ಹೀರೋ ಆಗೋ ಅಂತ ಆಸೆ ಎಲ್ಲ ಏನೂ ಇಲ್ಲ ಈಗ ಸದ್ಯಕ್ಕೆ ವಿಲನ್ ಆಗಿ ಮುಂದುವರಿತೀರ ಅಂತ ಪಕ್ಕಾ ಆಯಿತು ಹಾಗಿದ್ರೆ ಸದ್ಯಕ್ಕೆ ಯಾವುದೋ ಒಂದು ಸಿನಿಮಾ ಮಾಡ್ತಾ ಇದ್ದೀರಂತೆ ಆ ಸಿನಿಮಾದ ಬಗ್ಗೆ ಹೇಳೋದಾದರೆ ಓಕೆ ನೀವು ಯಾವ ಸಿನಿಮಾ ಬಗ್ಗೆ ಕೇಳ್ತಾರ ಗೊತ್ತು ಅದು ಹೌದು ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಆಚಾರ್ಯ ರಿಲೀಸ್ ಆಗ್ತಾಯಿದೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ಮಾಡಿರುವಂಥ ಮತ್ತು ರಾಮ್ ಚರಣ್ ಅವರು ಮಾಡಿರುವಂಥ ಸಿನ್ಮಾ ಸೊ ಒಂದು ಒಂದು ಕಡೆ ಇಟ್ಸ್ ಎಮೋಷ್ನಲ್ ಫ್ಯಾಕ್ಟರ್ ನನಗೆ ಐ ಆಮ್ ಫಾರ್ಚುನೇಟ್ ಕೂಡ ಅಂತ ಅನಿಸುತ್ತೆ ಬಿಕಾಸ್ ಎಲ್ಲೋ ಇದ್ದು ಎಲ್ಲೋ ನೋಡಿ ನನಗೂ ಆ ಸಿನಿಮಾನಲ್ಲಿ ಒಂದು ಭಾಗ ಆಗೋದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಕೊರಟಾಲ ಶಿವ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದೆಲ್ಲವನ್ನು ಬಿಟ್ಟು ನೀವು ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದರೆ ನಾವು ಸಾಕಷ್ಟು ಸಿನ್ಮಾಗಳನ್ನು ಮಾಡ್ತೀವಿ ಕೆಲವೊಂದು ಸಿನ್ಮಾಗಳು ಮಾತ್ರ ನಮಗೆ ಖುಷಿ ಕೊಡುತ್ತೆ ಅಥವಾ ತೃಪ್ತಿ ಕೊಡುತ್ತೆ ಅಂತ ಹೇಳಿ ಸೊ ನಿಮ್ಮ ಸಿನಿ ಜರ್ನಿಯಲ್ಲಿ ನಿಮಗೆ ಟಕ್ಕರ್ ಬಿಟ್ಟು ಯಾವ ಸಿನಿಮಾ ಖುಷಿ ಕೊಟ್ಟಿದೆ ತೃಪ್ತಿ ಕೊಟ್ಟಿದೆ ಅಂತ ಅಫ್ಕೋರ್ಸ್ ಬಜರಂಗಿ ಟು ಬಿ ವೆರಿ ಫ್ರ್ಯಾಂಕ್ ಬಿಕಾಸ್ ನನ್ನ ಫಸ್ಟ್ ಸಿನಿಮಾ ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಸಿನ್ಮಾ ಬಜರಂಗಿ ಟೂ ಆಗಿರ್ಬೋದು ರಥಾವರ ಆಗಿರ್ಬೋದು ಜೈಮಾರುತಿ ಎಟೆಂಡೆಡ್ ಆಗಿರ್ಬೋದು ಆ್ಯಂಡ್ ಈಗ ಆಚಾರ್ಯ ಬಿಕಾಸ್ ಅಲ್ಲಿ ಅವರು ಒಂದು ನಡ್ಕೊಂಡಂಥ ರೀತಿ ಆ ಕಂಫರ್ಟ್ ಕೊಟ್ಟಂಥ ರೀತಿ ಆ್ಯಕ್ಟ್ ಮಾಡೋದಕ್ಕೆ ಸ್ಪೇಸ್ ಕೊಟ್ಟಂಥ ರೀತಿ ಅಥವಾ ಅವರು ಅವರು ಹಾಸ್ಪಿಟಾಲಿಟಿ ಆಗಲಿ ಎಲ್ಲ ಆಗಲಿ ಬಿಕಾಸ್ ಅವ್ರು ನಾನು ಸಾಕಷ್ಟು ಸಿನಿಮಾಗಳನ್ನೂ ನೋಡಿದರು ಎಲ್ಲ ನೋಡಿದರು ಅದ್ರ ಬಗ್ಗೆ ಮಾತಾಡಿದ್ರು ಕೂಡ ಜೈಮಾರುತಿ ಆಗಲಿ ಮತ್ತು ಬಜರಂಗಿ ಆಗಲಿ ಎಲ್ಲ ಸೊ ತುಂಬ ಖುಷಿ ಕೊಟ್ಟಿದೆ ಮ್ಯಾಮ್ ಸದ್ಯದ ಇದರಲ್ಲಿ ಟಕ್ಕರ್ ಈ ಎರಡು ಪರಿಸ್ಥಿತಿ ಖುಷಿ ಕೊಟ್ಟಿದೆ ನಿಮ್ಮ ಮುಂದಿನ ಕನಸುಗಳಿಗೆ ಹಾಗೂ ನಿಮ್ಮ ಮುಂದಿನ ದಿ ಬೆಸ್ಟ್ ನೋಡಿದ್ರಲ್ಲ ವೀಕ್ಷಕರೇ ಇದು ಭಜರಂಗಿ ಲೋಕಿಯ ಮನದಾಳದ ಮಾತಾಗಿತ್ತು ಟಕ್ಕರ್ ಸಾಕಷ್ಟು ತೃಪ್ತಿ ಕೊಟ್ಟಿದೆ ಒಂದು ಹೊಸ ಗೆಟಪ್ನೊಂದಿಗೆ ಅವರು ಬರ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ದೀಪಿಕಾ ಕಸ್ತೂರಿ ನ್ಯೂಸ್ ಟ್ವೆಂಟಿ ಫೋರ್